ಎಸ್ ನಾರಾಯಣ ಸ್ವಾಮಿ ಅವರೇ, ಕಾಂಗ್ರೆಸ್ ಪರವಾಗಿ ನೀವು ಬಂದಿದ್ದೀರಿ. ಒಂದಂತೂ ಕ್ಲಿಯರ್ ಆಯಿತು, ಎಚ್ ಎಸ್ ಆರ್ ಲೇಔಟಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ಸೈಟ್ ಕೊಟ್ಟಿಲ್ಲ ಅನ್ನೋದು ಕ್ಲಿಯರ್ ಆಗೋಯ್ತು ಇವತ್ತು ರಾಜ್ಯದ ಜನತೆಗೆ. ಒಂದು ವಿಚಾರಕ್ಕೆ ಮಂಜುಳಾ ಅವರು ಹೇಳಿದ್ರು ಅವ್ರ ಬಾಯಿ ಮಿಟ್ಸ ಕೇಳಿ ಅಂತಂದ್ಬಿಟ್ಟು. ಹಾಗಿದ್ದರೆ ಇಲ್ಲಿ ಪ್ರಕಾಶಯ್ಯನ ಖಂಡಿಸಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಪ್ರಕಾಶಯ್ಯವರು ಒಂದು ವೇಳೆ ಒಂದು ಮಾತನಾಡಿದರೆ ಅವರ ವಾದ ಅಥವಾ ಏನೋ ಒಂದು ಸಿದ್ಧಾಂತಗಳೇನಿದೆ, ನೀವು ವಾದ ಪ್ರತಿವಾದ ಮೂಲಕನೇ ಖಂಡಿಸಬೇಕು. ಅದು ನಮಗೆ ಸಂವಿಧಾನ ನಮಗೆ ಅವಕಾಶವನ್ನು ಕೊಟ್ಟಿದೆ. ಬಟ್ ನೀನು ಅದನ್ನು ಮಾತಾಡಲೇಬಾರ್ದು, ನಾನು ಹೇಳಿದ್ದನ್ನು ಮಾತ್ರ ಕೇಳಬೇಕು ಅನ್ನೋದಿದೆಯಲ್ಲ, ಅದು ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕಾಗತ್ತೆ. ಇವತ್ತು ನಮಗೆ ಭಾಳ ಸಿಂಪಲ್ ಅನ್ನಿಸ್ಬೋದು, ನಾಳೆ ಅದು ಭಾಳ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯುತ್ತೆ. ಸೊ ಹಾಗಿದ್ದ ಪಕ್ಷದಲ್ಲಿ ಇಲ್ಲಿ ಒಂದು ಗೋಮೂತ್ರ ಸಿಂಪಡಣೆ ಮೂಲಕ ಅಲ್ಲಿ ಕ್ಲೀನ್ ಮಾಡೋದು ಅನ್ನುವಂಥದ್ದು ಯಾವ ಸಂದೇಶವನ್ನು ಕೊಡುತ್ತೆ? ಎರಡು ಮೂರು ವಿಚಾರಗಳು ನಾನು ಇದುವರೆಗೂ ಮಾತಾಡಿಲ್ಲ. ಇಲ್ಲ, ಮಾತಾಡಿ ಮಾತಾಡಿ. ಮಧ್ಯ ಮಧ್ಯೆ ನಾನು ಮಾತಾಡೋದಿಲ್ಲ, ಯಾರೂ ಮಾತಾಡೋದು ಬೇಡ. ಸರಿ, 4 ನಿಮಿಷ. ಈಗ ವಿಷಯ ಇಷ್ಟೇ, ಒಬ್ಬ ಸಂಸದನಾಗಿ ಮಂತ್ರಿಯಾಗಿ ಸಂವಿಧಾನದ ಬಗ್ಗೆ ಅವರಿಗೆ ಕಳಕಳಿ ಕಾಳಜಿ ಅಥವಾ ವಿಶ್ವಾಸ ಇರಬೇಕಾಗಿತ್ತು. ಅಂಥವರೇ ಸಂವಿಧಾನದ ವಿರುದ್ಧವಾಗಿ ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಅಲ್ಲ, ಒನ್ಸ್ ಅಗೇನ್, ನೀವು ಇಲ್ಲಿ 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 ನೀವು ಮತ್ತೆ ಬೆಂಕಿ ಹಚ್ಚುವಂಥ ಪ್ರಯತ್ನ ಮಾಡ್ತೀರಿ. ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಹೇಳಿ, ಅದು ಸಂವಿಧಾನ ಬದಲಾವಣೆ ಅಂತ ಹೇಳಿದ್ದ, ಸಂವಿಧಾನ ತಿದ್ದುಪಡಿ ಅಂತ ಹೇಳಿದ್ದ ಅನ್ನೋದು ಕೂಡ ಅವರ ಬಾಯಿಯಿಂದ ಬದಲಾವಣೆ ಅಂತ ಬಂತು, ನಿಜ. ಆದರೆ ಅವರು ಮತ್ತೊಮ್ಮೆ ಒಪ್ಕೋತಾರೆ, ಅಂಥ ಸಂದರ್ಭದಲ್ಲಿ ತಿದ್ದುಪಡಿಗಳಾಗತ್ತೆ ಅನ್ನುವಂಥದ್ದು. ತಿದ್ದುಪಡಿ ಅನೇಕ ಬಾರಿ ಆಗಿದೆಯಲ್ಲ. ಮೊದಲು ಹೇಳಿದರು ಎಲ್ಲ ಕಡೆ ವಿರೋಧ ವ್ಯಕ್ತವಾದ ಮೇಲೆ ಹೌದಾ ನಿಮಗೆ ತಪ್ಪಾಗಿದ್ದರೆ ಅದನ್ನು ಇದು ಮಾಡ್ತೀನಿ ಅಂತ ಆಮೇಲೆ ಮಾಡಿ. ಓಕೆ, ಅದರಿಂದ ನಾನೇನು ಹೇಳ್ತೇನೆ, ನೀವು ಪ್ರಕಾಶ್ ರೈಯವರ ಬಾಯಿ ಮುಚ್ಚಿಸೋದಲ್ಲ ಈಗ. ಓಕೆ, ನೀವು ರಾಜಕೀಯ ವೇದಿಕೆಯಲ್ಲಿರ್ತಕ್ಕಂಥವರು, ಒಂದು ಪಕ್ಷದವರಾಗಿ BJP ಅವರು ಅವರ ಬಾಯನ್ನು ಮುಚ್ಚಿಸಬೇಕಾಗಿತ್ತು. ಅರೆ, ಮುಚ್ಚಿಸಲಿಲ್ಲ, ಇರಲಿ, ಜನ ಮುಚ್ಚಿಸಿದ್ರು ಅವ್ರ ಬಾಯನ್ನು, ಅದೇನೇ ಆಗಿರಲಿ. ನಾನು ಗಮನಿಸಿದ ಹಾಗೆ ಗೋಮೂತ್ರದ ವಿಚಾರ ಬಂದಾಗ ದಲಿತ ಸಮುದಾಯ ಪೂರ್ತಿ ಉಡುಪಿಗೆ ಹೋದರು ಪಾದಯಾತ್ರೆ. ಹೌದು, ಅಲ್ಲಿ ನೀವು ಅವರು ವಾಪಸ್ ಬಂದ ಮೇಲೆ ಗೋಮೂತ್ರ ಹಾಕಿ ಇಡೀ ಪಟ್ಟಣವನ್ನು ತೊಳೆದಿರಿ. ಓಕೆ, ಮುಸ್ಲಿಮರನ್ನ ಅದೇ ಸ್ವಾಮೀಜಿ ಕರೆದು ದಲಿತರಿಗಿಂತಲೂ ಗೋಮೂತ್ರ ಗ್ರೇಟ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ, ಖಂಡಿತ ಇದು ಒಂದ್ ನಿಮಿಷ ನೀವು ದಯವಿಟ್ಟು ಮಾತಾಡಬೇಡಿ. ಅಲ್ಲ, ಅದಾಯ್ತಲ್ಲ ಮೇಡಮ್, ಅದಾಯ್ತಲ್ಲ. ಅವತ್ತು ಕೇಳಿ, ಅವ್ರ ಅರ್ಥ ಏನು? ನೀವು ಆಮೇಲೆ ಉತ್ತರ ಕೊಡಿ. ಏನ್ ನಾನೇನು ನಿಮಗೆ ಅದೇ ಮುಸ್ಲಿಮರು ಹೋಗಿ ಬಂದಿದ್ದಕ್ಕೆ ನೀವು ಗೋಮೂತ್ರದಲ್ಲಿ ತೊಳೆದ್ರಿ, ಆಯ್ತು. ಎಲ್ಲ ಈ ದೇಶದಲ್ಲಿ ಈಗ ಬಹಳ ಜನರು ಹೇಳ್ತಿದ್ದಾರೆ BJP ಅವರದ ಕಲುಷಿತ ಮನಸ್ಸು, ಅಸ್ಪೃಶ್ಯ ಆಚರಣೆ ಮಾಡ್ತಾ ಇದ್ದೀರಿ, ಆಮೇಲೆ ಅಶುದ್ಧವಾಗಿದ್ದೀರಿ, ಅಪವಿತ್ರವಾದ ಮಾತುಗಳನ್ನು ಆಡ್ತೀರಿ ಅಂತ ಹೇಳ್ತಾರೆ. ನಿಮಗೆ ಯಾವ ಮೂತ್ರದಲ್ಲಿ ತೊಳೆಯಬೇಕು ನಿಮ್ಮ ಮನಸ್ಸುಗಳನ್ನ? ನಾನು ಪ್ರಶ್ನೆ ಮಾಡ್ಬೋದಲ್ವಾ? ಇದು ಇದನ್ನು ಬೆಳೆಸ್ತಾನೆ ಓದ್ತಾ ಇದ್ದರೆ ಎಲ್ಲಿಗೆ ಹೋಗಿ ನಿಲ್ತೇವೆ ನಾವು? ಇವತ್ತು ನಾವು ಏನು ಮೆಸೇಜನ್ನು ಈ ಸಮಾಜಕ್ಕೆ ಕೊಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ? ದಲಿತರನ್ನು ನೀವು ಈಗ ಗೋಮಾಂಸ ತಿನ್ನೋರೆಲ್ಲ ಹಿಂದೂಗಳೇ ಅಲ್ಲ ಅಂತ ಕೂಡ ಹೇಳ್ತೀರಿ. ಅಂದಮೇಲೆ ದಲಿತರು ಗೋಮಾಂಸ ತಿಂತಾರೆ, ಅವರು ಹಿಂದೂಗಳಲ್ಲ ಹಾಗಾದ್ರಲ್ವಾ? ಮುಸ್ಲಿಮರು ತಿಂತಾರೆ, ಅವರು ನಮ್ಮ ಧರ್ಮ ಅಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಯಾವುದು ಹಿಂದೂ ಅಥವಾ ಯಾವುದು ಬೇರೆ ಧರ್ಮ, ನೀವು ಏನನ್ನು ನೀವು ದೂರ ಇಡಬೇಕು ಅಥವಾ ಯಾರನ್ನು ನೀವು ಒಪ್ಕೊಳ್ಬೇಕು? BJP ಗೆ ಒಂದು ನಿಲುವು ಬೇಕು. ಆ ಒಂದು ತೀರ್ಮಾನಕ್ಕೆ ಬನ್ನಿ. ನೀವು ಅಸ್ಪೃಶ್ಯತೆಯ ವಿರುದ್ಧವಾಗಿದ್ದೀರಾ? ಯಾವತ್ತಾದರೂ ನೀವು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ನೀವು ಶ್ರಮ ಪಟ್ಟಿದ್ದು ನಿದರ್ಶನಗಳಿದೆಯಾ? ಇಲ್ಲ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥದ್ದು ಮೊದಲಿಂದ ಅದು ಪರಂಪರೆ, ಅದು ಬೆಳ್ಕೊಂಡು ಬರ್ತಾ ಇದೆ. ಇದು ಯಾವುದೇ ರಾಜಕೀಯ ಪಕ್ಷದ ಸ್ವತ್ತಲ್ಲ, ಕಾಂಗ್ರೆಸ್ಗಾಗಿರ್ಬೋದು, ಜನತಾ ದಳಕ್ಕಾಗಿರ್ಬೋದು, BJP ಗಾಗಿರ್ಬೋದು, ಸ್ವತ್ತಲ್ಲ. ನೀವು ಅಟ್ಲೀಸ್ಟ್ ಅಲ್ಲಿಗಾದ್ರೂ ಬಂದ್ರಲ್ಲ ಅಂತ ಹೇಳಿ. ಜಾತಿ ಇಲ್ಲದವರ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ನೋಡಿ, ಹಿಂದುತ್ವ ಯಾರ ಮನೆ ಆಸ್ತಿ ಅಲ್ಲ. ಶಾಬಾನು ಪ್ರಕರಣದಲ್ಲಿ ನಂಬಿಕೆಗಳ ಬಗ್ಗೆ ನೋಡಿ, ಏನ್ ಮಾತಾಡ್ತಾರೆ ದಲಿತರನ್ನ ನೀವು ಸಮಾಜದಲ್ಲಿ
ಎಲ್ಲಿ ತನಕ ಹೊಡಿತಾ ಹೋಗ್ತೀರಾ? ಅದಕ್ಕೆ ನಾವು ವಿರೋಧ. ದಲಿತರ ಹೋಟ್ಲಲ್ಲಿ ಊಟ ಮಾಡಿ ಹೋಟ್ಲ್ ಊಟ ತಂದ್ ತಿಂದು ಬರ್ತೀರಿ, ನಿಮ್ಗೆ ನಾಚಿಕೆ ಆಗಲ್ವಂದ್ರೆ ದಲಿತರ ಬಗ್ಗೆ ಮಾತಾಡಕ್ಕೆ? ಯಾಕೆ ಸರ್ ನೀವು ಇವತ್ತು ತುತ್ತೂರಿ ಊದೋದಕ್ಕೆ? ಇವತ್ತು ಅವ್ರಿಗೆ ಬೆಳೆ ಇಲ್ಲ, ಅವ್ರಿಗೆ ಮಾರ್ಕೆಟ್ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಾಗಿಂದ ಇವರು ಗೋಮೂತ್ರ ಅಂದ ತಕ್ಷಣ ಏನ್ ದೊಡ್ಡ ವಿಷಯ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಇವ್ರು ಹೇಳುವ ದಲಿತರನ್ನ ಹಿಂದೂ ಸಮಾಜದಿಂದ ಹೊಡೆತಿದ್ದೀರಾ? ಯಾವ ಲಿಂಗಾಯತ ವೀರಶೈವ ಅಂತ ಹೊಡೆದ್ರೆ ದಲಿತ ಹೇಳಿ ಬಾಯಿ ಮುಚ್ಚು ಅನ್ಲಿಲ್ಲ ನಿಮ್ಗೆ, ನೀವ್ ಅಂದಂಗ ನಾನು ಅನ್ಲಿಲ್ಲ, ಸುಮ್ನಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಅವ್ರು ಹೇಳಿದ್ರು ಗೋಮೂತ್ರ ಹಾಕಿದ ತಕ್ಷಣ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ, ದಲಿತರನ್ನ ಒಡಿತಿದ್ದಾರೆ ಅಂತ. ನಾನು ಎರಡೇ ಎರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಾವರ್ಕರ್ ಬರೀತಾರೆ, 1935 ಬರೀತಾರೆ, ಗೋವು ಒಂದು ಪ್ರಾಣಿ ಅಷ್ಟೇ, ಅದನ್ನ ದೇವತೆ ಗೀವತೆ ಅನ್ಬೇಕಿಲ್ಲ. ನೀವ್ ಹೇಳಿದ್ದು ಸರಿಯಾದ ಮಾತು, ನೀವ್ ಹೇಳಿದ್ ಮಾತು ಸರಿಯಾ? ಈಗ ಯಾರಾದ್ರೂ ಗೋವನ್ನ ಆದ್ರೆ, ಈಗ ಗೋವನ್ನ ಆದ್ರೆ ದೇವರಂತ ಪೂಜಿಸ್ತೀರಾ? ಓಕೆ, ನೀನು ಮಾಡ್ಬೇಕಂತಿಲ್ಲ. ಒಂದು ವಿಚಾರ ಇದೆ ಪ್ರಕಾಶ್, ಒಂದ್ ನಿಮಿಷ ಸರ್, ಪ್ರಕಾಶ್ ಭಾಯ್ ಮಾತಾಡಿದ್ರು ಅಂತ ಇವ್ರು ಹೋಗಿ ಗೋಮೂತ್ರ ಸಿಂಪಡಿಸಿದ್ರಲ್ವಾ? ಹಾಗಾದ್ರೆ ಯಾಕೆ ಗೋವು ಬರೀ ಪಶು, ಅದನ್ನ ತಾಯಿ ಅಥವಾ ದೇವಿ ಅನ್ನೋ ಮೂಲಕ ಮನುಷ್ಯ ತನ್ನನ್ನು ಅದ್ರ ಕೆಳಗೆ ಮಾಡಿದ್ದಾರೆ ಅಂತ ಸಾವರ್ಕರ್ನ? ಇವ್ರು ವೀರ ಹಿಂದೂ ನಮ್ಮ ಐಕಾನ್ ಅಂತ ಪೂಜೆ ಮಾಡ್ತಾರೆ. ಅಕಸ್ಮಾತ್ ಪ್ರಕಾಶ್ ಭಾಯ್ ಕೂಡ ಅದೇ ಮಾತುಗಳನ್ನ ಆಡಿದಾಗ ಯಾಕೆ ಇವರು ಗೋಮೂತ್ರದಿಂದ ಶುದ್ಧಿ ಮಾಡ್ಬೇಕು? ನನ್ನ ರಾಜ್ಯದ ಜನರಿಗೆ ಗೋಮಾಂಸದ ಕೊರತೆ ಆಗ್ಲಿಕ್ಕೆ ನಾನು ಬಿಡಲ್ಲ, ಇಂಪೋರ್ಟ್ ಆದ್ರೂ ಮಾಡ್ಕೊಳ್ತೀನಿ. ಗೋಮಾಂಸದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಮತ್ತೆ ಯಾಕೆ ಮಾತಾಡ್ತಾರೆ? ಡೋಂಟ್ ಐ ಇಶ್ಯೂ ಟು ಟಾಕ್ ಯಾಕೆ ಪ್ರಕಾಶ್ ರಾಜ್ಯದಲ್ಲಿ ಬಹಳ ವಿಷಯ. ಒಂದ್ ನಿಮಿಷ, ಇವ್ರು ಯಾಕೆ ನಾನು ಹೇಳ್ತಿರೋದು ಅಲ್ಲ, ತುಂಬಾ ಜನ ಈಗ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಧುನಿಕ ಯುಗದಲ್ಲಿ ವಿವೇಕಾನಂದರಷ್ಟು ಪ್ರಬುದ್ಧವಾಗಿ ಅದನ್ನ ಇಡೀ ವಿಶ್ವಕ್ಕೆ ಪಸರಿಸಿದವರು ಯಾರು ಇಲ್ಲ. ಅವರಕ್ಕಿಂತ ಹೆಚ್ಚು ದೊಡ್ಡ ಶಕ್ತಿಯೇ ಇಲ್ಲ, ಅಥವಾ ಯುವಕರ ಆರಾಧ್ಯ ದೈವ ಅವರು. ಆದ್ರೆ ಅವರು ಕೂಡ ಗೋಮಾಂಸದ ವಿಚಾರಕ್ಕೆ ಬಂದಾಗ ಕ್ಲಾರಿಟಿಯನ್ನು ಕೊಡ್ತಾರೆ. ಅವರಷ್ಟು ಅಲ್ಲ, ಅವರಷ್ಟು ದಲಿತರನ್ನು ಬೈದವರು, ಅವರಷ್ಟು ಮೇಲ್ವರ್ಗದವರನ್ನು ಬೈದವರು ಯಾರು ಇಲ್ಲ. ಆದ್ರೆ ಅವರ ಇಂಟೆನ್ಷನ್ ಏನಿತ್ತು ಅನ್ನೋದು ಬಹಳ ಮುಖ್ಯವಾಗಿ. ಈಗ ಯಾರಾದ್ರೂ ಒಬ್ಬ ಗೋವನ್ನ ಪೂಜಿಸ್ತಾನೆ ಅಂತಂದ್ರೆ ನೀನು ಪೂಜಿಸು ಅನ್ನೋದು ಈಗ ನೀನು ಹೇಳಿದ ತಕ್ಷಣವೇ ಯಾರು ಪೂಜಿಸನು ಮಾಡೋದಿಲ್ಲ, ಪೂಜಿಸುವಲ್ಲ. ಗೋ ಹತ್ಯೆ ಮಾಡುವಂತದ್ದನ್ನು ನಿಲ್ಲಿಸಬೇಕಾದ ಅನಿವಾರ್ಯತೆ ನಮಗುಂಟು ಅಂತ ಹೇಳಿ ಮಹಾತ್ಮ ಬುದ್ಧ ಕೂಡ ಹೇಳಿದ್ದಾನೆ, ಭಗವಾನ್ ಬುದ್ಧ ಕೂಡ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನೀವು ಮಾತ್ರ ಮಾತಾಡಿಲ್ಲ. ಅದಾದ ನಂತರ ಗೋ ಹತ್ಯೆಯ ವಿಚಾರದಲ್ಲಿ ಗೋವಿಗೆ ಯಾಕೆ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ಅದು ಸಿದ್ಧವಾಗಿದೆ. ಗೋಮೂತ್ರದಲ್ಲಿ ಇರುವಂತಹ ರಾಸಾಯನಿಕ ವಿಚಾರಗಳು ನಂಬಿಕೆಗಳನ್ನು. ಲಾಸ್ಟ್ ಕ್ವೆಶನ್ ಲಾ, ನಾನು ಒಂದು ಕನ್ಕ್ಲೂಷನ್ ಬರ್ತೀನಿ. ಆರು, ಈಗ ನೀವು ಧನ ಸಾಗಿಸ್ತಾನೆ ಅಂತ ಅವನಿಗೆ ಹೊಡೆಯೋ ಬದಲು ಆರು ಕಂಪನಿಗಳ ಟಾಪ್ ಮೋಸ್ಟ್ ಆರು ಕಂಪನಿಗಳ ಪೈಕಿ ಸರ್ಕಾರ ಮಾಡಬೇಕು. ಒಂದ್ ನಿಮಿಷ ಸರ್, ನನ್ನ ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೇಳಿ. ನನ್ನ ಹಿತ್ತಲಿಗೆ ಬಂದು ದನ, ಒಂದ್ ನಿಮಿಷ ಪ್ಲೀಸ್ 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 ಪ್ಲೀಸ್, ಮನೆ ಹಿತ್ತಲುಗಳಿಗೆ ಬಂದು ದನವನ್ನು ಎತ್ಕೊಂಡು ಹೋಗ್ತಾರೆ ಸ್ವಾಮಿ, ಆಮೇಲೆ ದನವನ್ನು ಸಾಯಿಸಿದ ವ್ಯಕ್ತಿ ಲಕ್ಷ ಕೊಡ್ತಾರೆ. ಸಮಾಜದಲ್ಲಿ ಸಮಾಜ ಇರ್ಬೇಕು.
ಇರಬೇಕು. ಒಂದೇ ನಿಮಿಷ, ಸಮತೆ ಇರಬೇಕು. ಈಗ ಅದು ಎಲ್ಲಿ ಬಂದು ನಿಂತು ಅಂದ್ರೆ ಗೋಹತ್ಯೆ ವಿಚಾರಕ್ಕೆ ಬಂದು ನಿಂತು. ನನ್ನ ಪ್ರಶ್ನೆ, ಇಷ್ಟೆಲ್ಲ ಹೋರಾಟ ಗೋಹತ್ಯೆ ವಿಚಾರದಲ್ಲಿ ಹೋರಾಟ ಮಾಡುವಂಥವರು ಈ ಆರು ಕಂಪನಿಗಳ ಮುಂದೆ ಹೋಗಿ ಯಾಕೆ ಪ್ರತಿಭಟನೆ ಮಾಡಿಲ್ಲ? ನಂಬರ್ ಒನ್, ಯಾಕೆ ದಾರಿ ಹೋಕನಿಗೆ ನೀವು ಹೊಡಿತೀರಿ, ನಿಮಗೆ ತಾಕತ್ತಿಲ್ವಾ ಹಾಗಿದ್ರೆ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ನೀವಲ್ಲಿ ಪ್ರಶ್ನೆ ಮಾಡಲ್ಲ ಅವರನ್ನ, ನೀವು ಯಾರ್ಯಾರನ್ನ ಹೊಡಿತಾ ಇದ್ದೀರಿ ಅಂತ ವಿಚಾರದಲ್ಲಿ. ಒಂದು ನಿಮಿಷ, ಈಗ ಲವ್ ಜಿಹಾದ್ ವಿಚಾರಗಳು ಬಂದಾಗ ಯಾರೋ ಏನೋ ತಾಕತ್ತಿಲ್ಲದವ ಏನೋ ಅದರ ಬಗ್ಗೆ ಗೊತ್ತಿಲ್ಲದವನಿಗೆ ನೀವು ಪೆಟ್ಟು ಹೊಡಿತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟನ ಹೊಡೆದು ಹೊಡೆದಾಕಿ ಅದನ್ನು ನೀವು ಮಾಡ್ತಾ ಇಲ್ಲ. ಆದ್ರೆ ಒಂದಂತ ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಮರಿಕಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಗೋಮಾಂಸ ನಮಗೆ ಗೋವಾಗೆ ಬೇಕಾಗಿದೆ, ಯಾರಾದ್ರೂ ತೊಂದರೆ ಕೊಟ್ರೆ ಅವರನ್ನ ನಾವು ಸುಮ್ಮನೆ ಬಿಡಲ್ಲ ಅಂತ ವೀಕ್ಷಕರೇ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತದ ಪ್ರಜೆಗೆ ಸಂವಿಧಾನ ಪ್ರಶ್ನೆ ಮಾಡುವಂತ ಹಕ್ಕನ್ನ ಕೊಟ್ಟಿದೆ. ಒಂದು ವೇಳೆ ಅದು ಬಹಳ ಪ್ರಬಲವಾಗಿದ್ದಂತ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಂಕರಾಚಾರ್ಯ ಮತ್ತು ಮಂಡನ ಮಿಶ್ರ ನಡುವೆ ಯಾವ ರೀತಿ ವಾದ ಪ್ರತಿವಾದವಾಯಿತೆ ಹೊರತು ಅಲ್ಲಿ ಹೊಡೆದಾಟಗಳು ಅಥವಾ ನನ್ನ ಮಾತನ್ನು ಮಾತ್ರ ಕೇಳಬೇಕು ಅಂತ ಆಗಿಲ್ಲ. ಒಂದು ವೇಳೆ ಪ್ರಕಾಶ್ ಈ ಹೇಳಿದಂಥ ಮಾತುಗಳು ಖಾರವಾಗಿದ್ರೆ ಅದಕ್ಕೆ ಅದನ್ನು ವಿರೋಧ ಮಾಡಿ ಖಂಡಿತವಾಗಲು, ಆದರೆ ಓಡಿ ಹೋಗುವಂಥ ರೀತಿಯಲ್ಲ, ಅದಕ್ಕೆ ಪ್ರಬಲವಾದಂಥ ಸಿದ್ಧಾಂತವನ್ನು ಮಂಡಿಸಿ ಪ್ರಕಾಶ್ ಹೇಳಿದ್ದು ತಪ್ಪು ಅಂತ ನೀವು ಸಾಧಿಸಿ ತೋರಿಸಿ, ಅದು ಬಿಟ್ಟು ಒಬ್ಬನ ಮಾತನ್ನ ಅಥವಾ ಒಬ್ಬನ ಹೇಳಿಕೆಯನ್ನ ದಮನ ಮಾಡೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಎಲ್ರಿಗೂ ಧನ್ಯವಾದ, ನಮಸ್ಕಾರ.